ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಪದಾಂಭೋಜಮಾನಸಂ ಸ್ವಾದೀಶಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ರಾಘವೇಂದ್ರ ಕೃಪಾಪಾತ್ರಂ ಕವತಾಳ ಕ್ಷೇತ್ರವಾಸಿನಂ ನಾನಾ ಗ್ರಂಥ ಪ್ರಣೇತಾರಂ ಗುರುಜಗನ್ನಾಥಮಹಂ ಭಜೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೇಂಕಟನಾಥಾಯ ಶ್ರೀನಿವಾಸಾಯ ತೇನ್ನಮಃ. ಈಗಾಗಲೇ ಪರಿಚಯ ಮಾಡಿಕೊಟ್ಟಂತೆ ಪರಿಮಳ ಗೆಳೆಯರ ಬಳಗ ತನ್ನ 43ನೆಯ ಒಂದು ಮೈಲಿಗಲ್ ಹತ್ತಿರ ಬಂದಿದೆ. 43 ವರ್ಷಗಳ ಅವ್ಯಾಹತವಾಗಿ ಪ್ರತಿ ವರ್ಷ ಗುರುಗಳ ಆರಾಧನೆ, ಪ್ರತಿ ಗುರುವಾರ ಭಜನೆ, ಪ್ರತಿ ಕ್ಷಣ ಗುರುಸ್ಮರಣೆ, ಇದು ಪರಿಮಳ ಗೆಳೆಯರ ಬಳಗದ ಒಂದು ಕಾರ್ಯಕ್ರಮ. ಇದನ್ನು 43 ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಅದರ 43ನೆಯ ವಾರ್ಷಿಕೋತ್ಸವ ಇವತ್ತು. ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆಯ ಅಂಗವಾಗಿ ಈ ದಿವಸ ಪರಮಪೂಜ್ಯ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲ ಚಿರಪರಿಚಿತರಾಗಿ ಆಗಿರೋ ಹಾಗೆ ನಡೆದಾಡುವ ರಾಯರು ಅಂತಲೇ ಹೆಸರಾಗಿದ್ದರು. ಪೂಜ್ಯ ಸುಷಮೀಂದ್ರ ತೀರ್ಥರು, ಅವರ ಕರಕಮಲ ಸಂಜಾತರು, ಮಂತ್ರಾಲಯದ ಮಠಾಧೀಶರು ಸುಷಮೀಂದ್ರರು. ಸುವಿದ್ಯೇಂದ್ರ ತೀರ್ಥರ ಒಂದು ದಿವ್ಯ ಉಪಸ್ಥಿತಿ ಇವತ್ತಿಲ್ಲಿದೆ. ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಪುಸ್ತಕದ ಬಿಡುಗಡೆ ಕೂಡ ನಡೀತಾ ಇದೆ, ಗುರು ಜಗನ್ನಾಥ ದಾಸರ ಪುಸ್ತಕ. ಶ್ರೀಗಳವರ ಪರಿಚಯ ಬಹುಶಃ ಎಲ್ಲ ಆಸ್ತಿಕರಿಗೆ, ಅದರಲ್ಲೂ ವಿಶೇಷವಾಗಿ ವೈಷ್ಣವ ಪಂಥದವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಶ್ರೀಗಳವರು ಎಷ್ಟು ಸರಳರು, ಎಂಥ ವಾಗ್ಮಿಗಳು, ಬಹಳ ಸುಲಭರು, ಅದು ಬಹಳ ಮುಖ್ಯ, ಬಹಳ ಸುಲಭರು ಮತ್ತು ಸಹೃದಯರು. ಬಹಳ ಚೆನ್ನಾಗಿ ಎಲ್ಲವನ್ನು ಕೂಡ ಸಾವಧಾನವಾಗಿ, ಯಾವುದೇ ಇವಾಗ ಪುಸ್ತಕ ಬಿಡುಗಡೆಗೆ ಬಂದಿದ್ದಾರೆ. ಸಾಮಾನ್ಯ ಪುಸ್ತಕ ಬಿಡುಗಡೆ ಅಂತಂದರೆ ಆ ಪುಸ್ತಕದ ಬಗ್ಗೆ ಮಾತಿಗಿಂತ ಪುಸ್ತಕ ಬಿಡುಗಡೆ ಮಾಡಿ ತದನಂತರ ಒಂದು ಎರಡು ಮಾತಾಡಿ ಹೊರಟು ಹೋಗೋದು. ಇದು ಹಂಗಲ್ಲ. ಸ್ವಾಮಿಗಳವರು ಆ ಪುಸ್ತಕವನ್ನು ಅಮೂಲಾಗ್ರವಾಗಿ ಪ್ರಾರಂಭದಲ್ಲೇ ಓದಿರ್ತಾರೆ, ಓದ್ಕೊಂಡೇ ಬಂದಿರ್ತಾರೆ. ಆ ಪುಸ್ತಕದ ಬಗ್ಗೆ ಕರಾರುವಾಕ್ಕಾಗಿ ಅಧಿಕಾರ ಯುತವಾಗಿ ಮಾತಾಡ್ತಾರೆ. ಅವ್ರ ಮಾತು ಹೇಗಿರುತ್ತೆ ಅಂದರೆ ತಕ್ಷಣ ಎದ್ದು ಹೋಗ್ಬಿಟ್ಟು ಪುಸ್ತಕ ತೊಗೊಂಬಿಡೋಣ ಅಂತ ಅನಿಸ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇದೇನು ತೋರಿಸುತ್ತೆ ಅಂದರೆ ಶ್ರೀಗಳವರಿಗೆ ಅದರಲ್ಲಿರುವಂತಹ ವಿಶೇಷವಾದಂತಹ ಆಸಕ್ತಿ. ಸುಮಾರು ನಮ್ಮ ಕಾರ್ಯಕ್ರಮಗಳಿಗೆ ಅನೇಕ ವರ್ಷಗಳಿಂದ ಬಂದಿದ್ದಾರೆ, ಪೂರ್ಣ ಅನುಗ್ರಹ ನಮಗೆ ಮಾಡ್ತಾ ಇದ್ದಾರೆ. ರಾಯರನ್ನಂತೂ ನಾವು ನೋಡೋದಕ್ಕಾಗೋದಿಲ್ಲ, ಹಾಗಾಗಿ ರಾಯರ ಪೀಠದಲ್ಲಿ ವಿರಾಜಮಾನರಾಗಿದ್ದಂತಹ ಸುಷಮೀಂದ್ರರ ಕರಕಮಲ ಸಂಜಾತರು ರಾಯರ ಹಾಗೇನೆ, ಹಾಗಾಗಿ ರಾಯರು ಅವರನ್ನ ಪ್ರತಿನಿಧಿಯಾಗಿ ನಮಗಿಲ್ಲಿ ಕಳಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಪೂರ್ಣ ಸಮಯ ಇಲ್ಲಿ ಉಪಸ್ಥಿತರಿದ್ದು ಎಲ್ರಿಗೂ ಫಲಮಂತ್ರಾಕ್ಷತೆಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ, ಮಾಡಬೇಕು ದಯವಿಟ್ಟು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆನಂತರ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಹಿರಿಯರು, ನ್ಯಾಯಮೂರ್ತಿ, ಸರ್ವೋಚ್ಚ ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ ಅವರು. ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ವೆಂಕಟಾಚಲಯ್ಯವರು ಬಹುತೇಕ ಕಾರ್ಯಕ್ರಮಗಳು ಬಂದಿದ್ದಾರೆ. ನಾವು ವೆಂಕಟಾಚಲಯ್ಯನವ್ರನ್ನ ಸುವಿದ್ಯೇಂದ್ರ ತೀರ್ಥರನ್ನ ಬಿಟ್ಟು ಯಾವ ಕಾರ್ಯಕ್ರಮನೂ ಮಾಡಿಲ್ಲ. ಅವರಿಬ್ಬರು ಇರಲೇಬೇಕು ನಮ್ಮ ಕಾರ್ಯಕ್ರಮಕ್ಕೆ. ವೆಂಕಟಾಚಲಯ್ಯನವರಂತೂ ಎಷ್ಟು ಸುಲಭರು, ಎಷ್ಟು ಸೊಗಸಾಗಿ ಮಾತಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ. ಮತ್ತು ಯಾವುದೇ ವಿಷಯವನ್ನು ಕೂಡ ಮುಗ್ಧತೆಯಿಂದ ಕೇಳುವಂಥ ವಿಷಯ ಇದೆಲ್ಲ, ತುಂಬಿದ ಕೂಡ ಯಾವತ್ತೂ ತುಳುಕೋದಿಲ್ಲ.
ಹಾಗಾಗಿ ನಮ್ಮ ವೆಂಕಟಾಚಾರ್ಯನವರು ಮಗು ಅಂತಾರ, ಯಾವುದೇ ವಿಷಯವಾಗಲಿ ಎಲ್ಲ ಗೊತ್ತಿರುತ್ತೆ, ಆದರೂ ಕೂಡ ಅದನ್ನು ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ. ಬಹುಶಃ ಈ ಕುತೂಹಲವೇ ಅವ್ರನ್ನ ಒಳ್ಳೆ ಏನೋ ಮೇರುಸ್ಥಾನಕ್ಕೆ ಏರಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥ ವೆಂಕಟಾಚಾರ್ಯನವರು ಈ ದಿವಸ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಮತ್ತೊಬ್ಬರು ಕರ್ನಾಟಕದ ಒಬ್ಬರು ರಾಷ್ಟ್ರಮಟ್ಟದಲ್ಲಿ ನ್ಯಾಯಾಧೀಶರಾಗಿದ್ದರೆ, ಸರ್ವೋಚ್ಚ ನ್ಯಾಯಾಧೀಶರಾಗಿದ್ದರೆ ಮತ್ತೊಬ್ಬರು ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಮೂರ್ತಿ ಎನ್ ಕುಮಾರ್ ಅವರು ಈ ದಿವಸ ಆಗಮಿಸಿದ್ದಾರೆ. ಬಹುಶಃ ಪ್ರಥಮ ಬಾರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಕಳೆದ ಬಾರಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಬಂದಿದ್ದರು, ಹಾಗೆ ಈ ವರ್ಷ ಎನ್ ಕುಮಾರ್ ಅವರು ನ್ಯಾಯಮೂರ್ತಿಗಳು ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ, ಅವರು ಕೂಡ ನ್ಯಾಯಾಂಗ ಕ್ಷೇತ್ರದಲ್ಲಿ ಮಾಡಿದಂತಹ ನಿಸ್ಪೃಹ ಸೇವೆಗೋಸ್ಕರವಾಗಿ ಪರಿಮಳ ಪ್ರಶಸ್ತಿಯನ್ನು ಶ್ರೀಪಾದಗಳವರಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ನಾನು ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ತದನಂತರ ಅನೇಕ ಸಾಧಕರು ಬಂದಿದ್ದಾರೆ, ಒಟ್ಟು 16 ಸಾಧಕರು ಇವ್ರನ್ನೂ ಸೇರಿದಂತೆ. ಈ 16 ಸಾಧಕರಲ್ಲಿ ಮೊಟ್ಟ ಮೊದಲು ಇಂದಿನ ಕಥಾನಾಯಕರಾದಂತಹ ಗುರುಜಗನ್ನಾಥ ದಾಸರು. ಈ ನಮ್ಮ ಪರಿಮಳ ಬಳಗದ ಒಂದು ಇದನ್ನು ನೀವು ಕಾರ್ಯಕ್ರಮಗಳು ನೋಡ್ತಿರಬಹುದು. ನಾವು ಹೆಚ್ಚು ಈ ಪುಸ್ತಕವನ್ನು ರಾಯರಿಗೆ ಸಂಬಂಧಪಟ್ಟವರು ಮತ್ತು ರಾಯರಿಗೆ ಪರಮಭಕ್ತರು ಅವ್ರ ಬಗ್ಗೆ ಹೆಚ್ಚು ಗ್ರಂಥಗಳನ್ನು ಇದನ್ನು ಪ್ರಕಟ ಮಾಡೋದು ನಮ್ಮ ಒಂದು ಕಾರ್ಯಕ್ರಮ. ಕಾರಣ ಏನಪ್ಪ ಅಂದರೆ ಈ ರಾಯರನ್ನಂತೂ ನೇರವಾಗಿ ಹೋಲಿಸ್ಕೊಳ್ಳೋ ಸ್ವಲ್ಪ ಕಷ್ಟ. ಹಾಗಾಗಿ ಇಂಥ ಭಕ್ತರನ್ನ, ರಾಯರನ್ನ ಏಕಾಂತ ಭಕ್ತರನ್ನ, ಅವ್ರನ್ನ ನಾವು ಅವ್ರ ಮೂಲಕ ಹೋಗ್ಬಿಟ್ರೆ ಬಹಳ ಸುಲಭವಾಗಿ ರಾಯರು ನಮಗೆ ಒಲಿತಾರೆ ಅನ್ನೋಂಥ ಒಂದು ಅನುಭವ ನಮಗಾಗಿದೆ. ಆ ದೃಷ್ಟಿಯಿಂದ ಹೋದ ಸರಿ ನಾವು ಅಪ್ಪಣ್ಣಾಚಾರ್ಯರ ಪುಸ್ತಕ, ಆ ಒಂದು ಬಿಚ್ಚಾಲೆಯ ಅಪ್ಪಣ್ಣಾಚಾರ್ಯರು, ರಾಘವೇಂದ್ರರ ಭಕ್ತಾಗ್ರಣಿ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರು, ಇದೇ ಇದರಲ್ಲಿ ಪರಿಮಳ ಗೆಳೆಯರ ಬಳಗದ ವಾರ್ಷಿಕೋತ್ಸವ ಸಂದರ್ಭದಲ್ಲೇ ಅದು ಕೂಡ ಬಿಡುಗಡೆಯಾಗಿತ್ತು. ಈ ಹೊತ್ತು ಮತ್ತೊಬ್ಬ ಭಕ್ತರು, ಅಷ್ಟೇ ಅವಿಚ್ಛಿನ್ನ ಭಕ್ತರು. ರಾಯರಲ್ಲಿ ಎಂಥ ದೀಕ್ಷೆ ಇತ್ತು ಅಂತಂದರೆ, ಗುರು ಜಗನ್ನಾಥ ದಾಸರು ಅವರ ಕೃತಿಗಳು ನೋಡಬೇಕು ನೀವು. ಇಷ್ಟರ ಮಟ್ಟಿಗೆ ಇಷ್ಟೊಂದು ನಿಕಟವಾದಂತಹ ಒಂದು ಭಾವವನ್ನು, ಭಕ್ತಿಯನ್ನು ಪ್ರಕಟ ಮಾಡಬಹುದ ಒಬ್ಬ ಭಕ್ತರು ಹಾಗೆ ಅಂತ. ಅವ್ರು ಏನು ಬಂದರೂ ಕೂಡ ರಾಯರ ಮೂಲಕ ಏನು ಬರಲಿ ಅನ್ನೋಂಥ ಬಯಕೆ. ಅಂಥ ಗುರು ಜಗನ್ನಾಥದಾಸರ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಿದೆ. ಆ ಗುರು ಜಗನ್ನಾಥದಾಸರ ವಂಶಸ್ಥರು ಪೂಜ್ಯ ವಿದ್ವಾನ್ ಕೆ ಅಪ್ಪಣ್ಣಾಚಾರ್ಯರು, ಅವ್ರ ಬಗ್ಗೆ ನೀವೆಲ್ಲ ಕೇಳೇ ಇದ್ದೀರಿ. ಕೋತಾಳದವರು, ತಿರುಪತಿಯಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಏನಿತ್ತು ಅದರ ಒಂದು ವಿಶೇಷ ಅಧಿಕಾರಿಗಳಾಗಿ ಒಂದು ಕ್ರಾಂತಿಕಾರಕವಾದಂಥ ಕೆಲಸವನ್ನೇ ಮಾಡಿದರು. ಎಷ್ಟು ಭಜನಾ ಮಂಡಳಿಗಳನ್ನ ಸಂಘಟನೆ ಮಾಡಿದ್ದಾರೆ. ಈ ಭಜನೆಯನ್ನು ಮನೆ ಮನೆಗೂ ತಲುಪಿಸೋದಕ್ಕೆ ನಮ್ಮ ಅಪ್ಪಣ್ಣಾಚಾರ್ಯರು ವಿಶೇಷವಾಗಿ ಶ್ರಮಿಸಿದ್ದಾರೆ. ಇವತ್ತು ಏನಾದರೂ ಈ ಹರೇ ಶ್ರೀನಿವಾಸ ಅನ್ನುವಂಥ ಪದ ನೀವು ಕೇಳಿರ್ಬೋದು, ಅದು ನಮ್ಮ ಅಪ್ಪಣ್ಣಾಚಾರ್ಯರ ಕೊಡುಗೆ. ಎಲ್ಲರೂ ಯಾರ ಫೋನಲ್ಲಿ ಮಾತಾಡಿದ್ರೆ ಹಲೋ ಗಿಲೋ ಅನ್ನಲ್ಲ, ಹರೇ ಶ್ರೀನಿವಾಸ ಅಂತಾರೆ. ಹಾಗೆ ಅಂಥ ಸಹೃದಯರು ಈ ಪಂಡಿತರು ವಿನಯವಂತರಾಗಿರೋದು ಬಹಳ ದೊಡ್ಡ ಒಂದು ವರ ಅದು. ಅಂಥ ಇದನ್ನು ನಾನು ಅವರಲ್ಲಿ ನೋಡಿದ್ದೀನಿ, ಅಷ್ಟು ವಿನಯ. ಅದು ಪಾಂಡಿತ್ಯದ ಮೊತ್ತ ಮೊದಲ ಲಕ್ಷಣ. ಅಂಥ ವಿನಯವಂತ ಪಂಡಿತರು ಅಪ್ಪಣ್ಣಾಚಾರ್ಯರು ಇವ್ರನ್ನೆಲ್ಲ ಇದ್ರಲ್ಲ, ಅದೇ ಹೆಸರಿಟ್ಕೊಂಡಿದ್ದಾರೆ. ರಾಯರು ಯಾಕೆ ಅಷ್ಟೊಂದು ಪ್ರೀತಿ ಅಂದರೆ, ಬಹಳ ದೊಡ್ಡ ಪಂಡಿತರು ನಿಜ, ಅಷ್ಟೇ ವಿನಯವಂತರು, ಅಷ್ಟೇ ಮುಗ್ಧರು, ಬಹಳ ಹತ್ತಿರ ಗುರುಗಳಿಗೆ, ದೇವರಿಗೆ. ಹಾಗೆ ನಮ್ಮ ಅಪ್ಪಣ್ಣಾಚಾರ್ಯರು ಕೂಡ ಈ ದಿವಸ ಆಗಮಿಸಿದ್ದಾರೆ. ಗುರು ಜಗನ್ನಾಥದಾಸರ ಪ್ರತಿನಿಧಿಗಳಾಗಿ ಬರ್ತಿದ್ದಾರೇನೋ ಅಂತ ನನಗನ್ನಿಸ್ತಿದೆ. ಹಾಗಾಗಿ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಒಂದು ಬಿಡುಗಡೆಯಾಗುವಂತಹ ಗುರು ಜಗನ್ನಾಥ ದರ್ಶನ ಪುಸ್ತಕದ ಪ್ರಥಮ ಪ್ರತಿಯನ್ನು ಅವರು ಶ್ರೀಗಳವರಿಂದ ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ ಪರಿಮಳ ಪ್ರಶಸ್ತಿಯನ್ನು ಸ್ವೀಕರಿಸಿ ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಅನೇಕ ಸನ್ಮಾನಿತರು ಬಂದಿದ್ದಾರೆ, ಅವರ ಎಲ್ಲ ಪರಿಚಯವನ್ನು ಮುಂದೆ ನಮ್ಮ ಮಿತ್ರರು ಸುಬ್ರಹ್ಮಣ್ಯ ಅವರು ಮಾಡಿಕೊಡ್ತಾರೆ. ವಿಶೇಷವಾಗಿ ಎಲ್ಲ ನಾವು ಈ ವಿಜಯೇಂದ್ರ ಸ್ವಾಮಿಗಳವರು ಅನೇಕ ಕಲಾಕಾರರನ್ನು, ಬೇರೆ ಬೇರೆ ಕ್ಷೇತ್ರದ ಒಂದು ತಜ್ಞರನ್ನು ಕರೆದು ಅವ್ರನ್ನ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ತನ್ಮೂಲಕ ಆಚಾರ್ಯರ ಸನ್ಮತವನ್ನು ಪ್ರಚಾರ ಮಾಡೋದು ಅವ್ರ ಉದ್ದೇಶ. ಹೀಗೆ ಎಲ್ಲ ಕಲಾಕಾರರು ಯಾರೇ ಆಗಿರಲಿ, ಅವರು ಕಲೆಗೆಲ್ಲ ಗೌರವ, ಕಲೆಯಲ್ಲಿ ಭಗವಂತನಿದ್ದಾನೆ, ಕಲಾರೂಪಿಯಾದಂಥ ಭಗವಂತ. ಹಾಗೆ ಅವರು ಎಲ್ಲ ಕ್ಷೇತ್ರದ ಒಂದು ಏನು ವಿದ್ವನ್ಮಣಿಗಳನ್ನು ಸನ್ಮಾನ ಮಾಡ್ತಿದ್ರು. ಹಾಗೂ ಕೂಡ ನಾವು ಅನೇಕ ಕ್ಷೇತ್ರಗಳನ್ನು ನಾವು ಆರಿಸ್ಕೊಂಡಿದ್ದೀವಿ.
ವೇದಾಂತದಲ್ಲಿ, ಹರಿದಾಸ ಸಾಹಿತ್ಯದಲ್ಲಿ, ವೈದ್ಯಕೀಯದಲ್ಲಿ, ಪ್ರಕೃತಿ ಚಿಕಿತ್ಸೆಯಲ್ಲಿ, ಸಂಗೀತದಲ್ಲಿ, ಎಲ್ಲ ಕ್ಷೇತ್ರ ಸಂಸ್ಕೃತ ಪ್ರಚಾರದಲ್ಲಿ, ಹೀಗೆ ಅನೇಕ ಕ್ಷೇತ್ರಗಳಿಂದ ಸಾಧಕರು ಬಂದಿದ್ದಾರೆ. ಅವರು ವಿಶೇಷ ಪರಿಚಯವನ್ನು ಮುಂದೆ ಮಾಡಿಕೊಡ್ತಾರೆ ಸನ್ಮಾನ ಮಾಡುವಂಥ ಕಾಲಕ್ಕೆ. ಅವರೆಲ್ಲ ಸನ್ಮಾನಿತರಿಗೂ ಕೂಡ ನಾನು ವಿಶೇಷವಾಗಿ ಪ್ರಣಾಮಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂರ್ಣ ಇರಿ, ಈ ಕಾರ್ಯಕ್ರಮವನ್ನು ನೋಡಿ ನಮ್ಮನ್ನು ಆಶೀರ್ವದಿಸಿ ಮತ್ತು ಗುರುಗಳ ಅನುಗ್ರಹ ರೂಪದ ಒಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ. ನೀವು ಮಾಡಿರುವಂಥ ಸೇವೆಗೆ ಇದೇನಲ್ಲ, ಆದರೆ ನಿಮ್ಮ ಮೂಲಕ ನಾವು ಆ ಗುರುರಾಜರ ಒಂದು ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಿದ್ದೀವೋ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಹೇಳ್ತಾ, ಇನ್ನು ನೀವೆಲ್ಲ ಬಂದಿದ್ದೀರಿ ಬಹಳ, ಪ್ರತಿ ವರ್ಷವೂ ಕೂಡ ಅನೇಕರು ಹೀಗೆ ಉತ್ಸಾಹವಾಗಿ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಕಾರಣ ಏನಪ್ಪ ಅಂದರೆ ಈ ಕಾರ್ಯಕ್ರಮದ ಹೆಸರೇ ರಾಘವೇಂದ್ರ ಸ್ವಾಮಿಗಳವರ ಹೆಸರು. ಇವತ್ತು ನೀವು ಜಗತ್ತಿನಲ್ಲಿ ಎಷ್ಟು ಗುರು ಅಂದ ತಕ್ಷಣ ಎಷ್ಟು ಜನ ಗುರುಗಳಿದ್ದಾರೆ, ಮಠ ಮಠದಲ್ಲಿ ಗುರುಗಳಿದ್ದಾರೆ. ಒಂದು ಗುರು ಪರಂಪರೆ ಅಂದರೆ ಎಷ್ಟು ನೂರಾರು ಗುರುಗಳು, ನೂರಾರು ಬೃಂದಾವನಗಳು. ಈ ತಕ್ಷಣ ಎಂಥವ್ರಿಗೆ ಆಯಾ ಮಠದವರಿಗೆ ಆಯಾ ಮಠದವರಿಗೆ ಸೀಮಿತವಾಗಿ ಬಿಡುತ್ತೆ ಅಂಥ ಗುರುಗಳು. ಆದರೆ ಒಂದು ಹೆಸರಿದೆ ರಾಘವೇಂದ್ರ ಸ್ವಾಮಿಗಳು ಅಂತ. ಅವರು ಇಂಥ ಮಠಕ್ಕೆ ಅಂತ ಸೀಮಿತರಲ್ಲ, ಇಂಥ ಮತಕ್ಕೆ ಅಂತ ಸೀಮಿತರಿಲ್ಲ, ಇಂಥ ಜಾತಿ ಇಂಥ ಉಪಜಾತಿ ಯಾವುದಕ್ಕೂ ಅಲ್ಲ. ವಿಶ್ವ ಗುರುಗಳಾಗಿ ಇವತ್ತು ಅವ್ರನ್ನ ಏನು ಮಾನ್ಯತೆಯನ್ನು ಪಡೆದಿದ್ದಾರೆ. ಯಾರೇ ಆಗಲಿ ರಾಘವೇಂದ್ರವರು ನಮ್ಮ ಗುರುಗಳು ನೋಡಿ. ಇದು ರಾಯರ ರಾಘವೇಂದ್ರ ಅನ್ನುವಂಥ ಹೆಸರನ್ನು ರಾಮಕೃಷ್ಣ ಗೋವಿಂದ ಗಣಪತಿ ಅಂತ ಇಡ್ತಾರಲ್ಲ, ಹಾಗೆ ಮಕ್ಕಳಿಗೆ ಇಡ್ತಾರೆ. ಎಲ್ಲ ಜಾತಿಯಲ್ಲೂ ರಾಘವೇಂದ್ರ ಏನೋ ನಾಮಕರಿದ್ದಾರೆ. ಇದು ಏನು ರಾಯರ ಹಿರಿಮೆ, ನರಸಿಂಹದೇವರು ಮಾಡಿದಂಥ ಬಹುದೊಡ್ಡ ಒಂದು ಏನು ಅನುಗ್ರಹ ಅವ್ರ ಮೇಲೆ. ಅಂಥ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಅಂದರೆ ಎಷ್ಟು ಜನ ಇದಕ್ಕೆ ಬರ್ತಾರೆ. ಕಾರಣ ಏನಪ್ಪ ಅಂದರೆ ರಾಯರು ಇವತ್ತು ಮನೆ ಮನೆಯನ್ನು ಪ್ರವೇಶ ಮಾಡಿದ್ದಾರೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದ್ದಾರೆ. ಕಷ್ಟ ಬಂದಾಗ, ಸಂಕಟ ಒದಗಿದಾಗ, ಏನಾದರೂ ಮನಸ್ಸಿಗೆ ಏನು ಅಹಿತವಾದಾಗ ತಕ್ಷಣ ನೆನಪು ಬರೋದು ರಾಯರು. ಒಂದು ಭರವಸೆ ನಮಗೆ ಎಲ್ಲೋ ಒಂದು ಕಡೆ ಇದೆ, ರಾಯರನ್ನ ನಂಬಿದ್ರೆ ನಮ್ಮ ಬದುಕು ಹಸನ ಆಗುತ್ತೆ, ಬಂದಿರುವಂಥ ಸಂಕಟ ದೂರವಾಗತ್ತೆ, ಮನಸ್ಸು ನಿರ್ಮಲವಾಗತ್ತೆ, ಹಾದಿಗೋಚರವಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಎಲ್ಲರಲ್ಲೂ ಇದೆ. ಹಾಗಾಗಿ ನೀವು ರಾಯರ ಒಂದು ಏನು ಪುಣ್ಯ ಒಂದು ಸನ್ನಿಧಾನಕ್ಕೆ ಬಂದಿದ್ದೀರಿ. ದಯವಿಟ್ಟು ಈ ಕಾರ್ಯಕ್ರಮ ಪೂರ್ತಿ ಇರಿ, ಎಲ್ಲವನ್ನು ನೋಡಿ. ಕಟ್ಟಕಡೆಯಲ್ಲಿ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಹರಿದಾಸ ವಾಣಿ ಕೂಡ ಇದೆ, ರಾಯಚೂರು ಶೇಷಗಿರಿದಾಸ. ನೀವು ಕೇಳಿದ್ದೀರಿ, ಬಹುಶಃ ಅವ್ರ ಹೆಸರನ್ನು ಕೇಳದೇ ಇರೋರೇ ಇಲ್ಲ. ಏಕೆಂದರೆ ನಮ್ಮ ಹರಿದಾಸ ಸಾಹಿತ್ಯ ಗಾನಕ್ಕೆ, ತಾಳಕ್ಕೆ, ಲಯಕ್ಕೆ ಒಗ್ಗೋದು. ಭಕ್ತಿಯನ್ನು ಆ ಮಾಧ್ಯಮದಲ್ಲಿ ನೀಡಿದ್ದಾರೆ ದಾಸರು, ಬಹಳ ಬೇಗ ಮನಸ್ಸಿಗೆ ಮುಟ್ಟತ್ತೆ. ಹಾಗೆ ಬಹಳ ಚೆನ್ನಾಗಿ ರಾಯಚೂರು ಅಂದ ತಕ್ಷಣ ಅದೇನದು ಹರಿದಾಸರ ಆಡಂಬಲ, ಅದು ಅಂಥ ರಾಯಚೂರಿನಿಂದ ಬಂದಿರುವಂಥ ಶೇಷಗಿರಿದಾಸರು ಪುಸ್ತಕ ಬಿಡುಗಡೆ ಆದ ತಕ್ಷಣ ಅವರಿಂದ ಗುರುಜಗನ್ನಾಥ ದಾಸರ ಮತ್ತು ದಾಸರ ಮೇಲೆ ರಚನೆ ಮಾಡುವಂಥ ಒಂದು ಕೃತಿ, ದಾಸರು ಮಾಡಿದಂಥ ಎರಡು ಕೃತಿಯನ್ನು ಅವರು ಹಾಡ್ತಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶೇಷಗಿರಿದಾಸ ಅದೆಲ್ಲ ಕೇಳಿ ಆನಂದಿಸಿ ಪೂರ್ಣ ಸಮಯ ಇದ್ದು ಎಲ್ಲವನ್ನು ನೋಡಿ ಗುರುಗಳಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ. ಇನ್ನೊಂದು ವಿಶೇಷ ಇದೆ, ಇದು ರಾಯರಿಗೆ ಬಹಳ ಪ್ರೀತಿ ಅನ್ನೋದಕ್ಕೆ ಮಾನ್ವಿಲಿರುವಂಥ ಒಬ್ಬರು ಭಕ್ತರು ಜಗನ್ನಾಥದಾಸರ ಸನ್ನಿಧಾನ, ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಿಂದ ಪರಿಮಳ ಪ್ರಸಾದವನ್ನು ತೆಗೆದುಕೊಂಡು ಎಲ್ರಿಗೂ ಕೊಡೋಕ್ಕೆ, ನಿಮ್ಮೆಲ್ರಿಗೂ ಕೊಡೋಕ್ಕೆ, ಪ್ರತಿಯೊಬ್ಬರಿಗೂ ಸಿಗತ್ತೆ ಪರಿಮಳ ಪ್ರಸಾದ. ರಾಯರ ಮೂಲ ಬೃಂದಾವನದಲ್ಲಿರುವಂಥ ಮೃತ್ತಿಕೆ ಇದು ಏನು ಮಂತ್ರಾಕ್ಷತೆ, ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ನೀವು ಕಟ್ಟ ಕಡೆಯವ್ರಿಗೂ ಇದ್ದರೆ ರಾಯರ ಮೂಲ ಬೃಂದಾವನ ಸನ್ನಿಧಾನದ ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ ಎರಡೂ ಲಭ್ಯವಾಗತ್ತೆ ಅಂತ ಹೇಳ್ತಾ, ಮತ್ತು ಸ್ವಾಮಿಗಳ ಪವಿತ್ರ ಹಸ್ತದಿಂದ ಮಂತ್ರಾಕ್ಷತೆಯು ನಿಮಗೆ ಸಿಗತ್ತೆ, ಗುರುಗಳ ಪೂರ್ಣಾನುಗ್ರಹವಾಗತ್ತೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ಮತ್ತೊಮ್ಮೆ ನಾನು ಸ್ವಾಮಿಗಳ ಪವಿತ್ರ ಚರಣಗಳಿಗೆ ನಮಸ್ಕಾರವನ್ನು ಮಾಡಿ ಕೃಷ್ಣಾರ್ಪಣಮಸ್ತು.